ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ಯಾವ ಊರವರು ಅಂತ ಒಂಚೂರು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಚಿಕ್ಕರಾಸ್ ಹತ್ರ ತರಬಹಳ್ಳಿ ಅಂತ ಹೊಸಕೋಟೆ ತಾಲೂಕಿನವರು. ನಮ್ಮ ಹೆಸರು ನಾರಾಯಣಸ್ವಾಮಿ ಅಂತ, ಟಿ ಎಸ್ ನಾರಾಯಣಸ್ವಾಮಿ ಅಂತ. ನಾವು 3 ಪೀರಿಯಡಿಂದ ಬಂದಿದ್ದೀವಿ. ಏನು ನಮ್ಮದು ತಾತವ್ರು ಮಾಡ್ತಿದ್ರು, ನಮ್ಮ ತಂದೆಯವ್ರು ಮಾಡ್ತಿದ್ರು, ಅವ್ರ ಹೆಸರು ಉಳಿಸ್ಕೊಂಡು ಹೋಗೋಣ. ಈ ತಳಿ ಅಭಿವೃದ್ಧಿ ಆಗಲಿ, ಎಲ್ಲಾದ್ರಿಗೂ ಬೆಳವಣಿಗೆ ಬೆಳೆದ್ರೆ ಚೆಂದ. ಈ ಹಾಲು ಮಕ್ಕಳು ಕುಡಿದ್ರೂ ಮನುಷ್ಯನಿಗೂ ಆರೋಗ್ಯನೂ ಇರ್ತದೆ. ಈ ತಳಿನೂ ಮಾಡಿಕೊಂಡು ಅದರಿಂದ ಕಷ್ಟಪಟ್ಟು ದುಡಿಮೆ ಮಾಡಿ ತಿನ್ನಲಿ, ನಮ್ಮ ಹಿರಿಯರಿಗೂ ಒಂದು ಇದು ಕಾಣಲಿ ಅಂತೇಳಿ ನಾವು ಇದನ್ನು ಸಾಕ್ತಾ ಬರ್ತಾಯಿದ್ವಿ ಸರ್. ಇವತ್ತಿಗೂ ನೀವು ಎಷ್ಟುವರೆ ಕಟ್ಟಿದ್ದೀರಿ ಸರ್ ನಿಮ್ಮದು ಎಕ್ಸ್ಪೀರಿಯೆನ್ಸಲ್ಲಿ? ಸರ್ ನಾನು ಸ್ಕೂಲ್ ಬಿಟ್ಟಾದಮೇಲೆ 80 ಅದೇನು ಲೆಕ್ಕ ಇಲ್ಲ, ಭಾಳ ಇದರಲ್ಲೇ ಬಂದುಬಿಟ್ಟಿದ್ದೀನಿ ನಾನು. ಅವ್ರು ಒಂದು ಇಟ್ಕೊತಾಯಿದ್ರು, ನಾನು ಜೋಡಿನೇ ಇಟ್ಕೊಂಡು ನಾನು ಸಾಕಾಣಿಕೆ ಮಾಡಿಕೊಂಡು ಹಸಿಗೂ ಆರಿಸ್ಕೊಂಡು ಕುಂಟೆ ಪಂಟೆ ಇಂಥವೆಲ್ಲ ಹೊಡ್ಕೊಂಡು ಯಾರಿಗೂ ಕೆಲಸ ಕಲಿಸ್ತೆ ಅಂತ ನಾನು ಯಾರಿಗೂ ಕೊಟ್ಟಿಲ್ಲ. ಸೊ ಈ ಬಿತ್ತನೆ ಹೊರಿ ಕೂಟ ಮಾಡೋದು ಅದೇ ಒಂದು ಇದು ನಿಮ್ಮದು ಸ್ಪೆಷಾಲಿಟಿ. ಅದು ಎಲ್ಲರೂ ಒಂದು ಕಟ್ತಾರೆ, ನೀವು 2 ಕಟ್ತೀರಾ? 2 ಇದ್ದೇ ಇರ್ಬೇಕು ನನಗೆ. ಕೆಲಸಕ್ಕೂ ಉಪಯೋಗಿಸ್ತೀರಾ ಇದನ್ನ? ಗಾಡಿ ಒಂದು ಸ್ವಲ್ಪ ಮೇವು ಬೇಕಾಗಿದ್ರು, ಗಾಡಿ ತೋಟದ ಹತ್ರ ಹೋಗ್ಬೇಕಾದ್ರು ಹೊರಿನೇ ಕಟ್ಕೊಂಡು ಹೋಗೋದು ನಾನು. ಹಿಂಗೆ ಕಟ್ಕೊಂಡು ಹೋಯ್ತಿರಲ್ಲ, ಒಂಚೂರು ರ್ಯಾಶ್ ಆಗೋದು ಆ ಥರ ಏನಿಲ್ಲ? ಇದು ಇಲ್ಲ ಸರ್, ಅವೆಲ್ಲ ಏನು ನನಗೆ ಏನು ಇವತ್ತು ಯಾವ ಒಂದು ದನನೂ ಆ ಥರ ನಾನು ಏನು ಮಾಡಿಲ್ಲೇ ಇಲ್ಲ. ಇದು ಹೊಸದಾಗ ಕಟ್ಟಿರೋದು? ಇದು ಇದು ಹೊಸದಾಗ ತಗೊಂಡು. ಎಷ್ಟು ತಿಂಗಳಾಯ್ತು ಸರ್? ಇದು ವರ್ಷ ಆಯಿತು, ಹೇಮಗಿರಿಗೆ ವರ್ಷ ಆಯಿತು. ಯಾರ್ದು ಸರ್ ಇದು? ಇದು ಮಾವನಕೆರೆ ಕುಮಾರ್ ಅಂತ, ಇದು ಅವರ ಸ್ನೇಹಿತರದು, ಹೆಸರೇನು ಮರ್ತಿದ್ದೀನಿ. ಏನು ವ್ಯಾಪಾರ ಕೊಟ್ಟು ತಗೊಂಡಿದ್ದು ಸರ್? ಈಗ 4-10 ಅಲ್ಲಿ ಸ್ಪಾಟು. ಸರ್ ಇದು ಯಾವ್ಯಾವ ಜಾತ್ರೆಯಲ್ಲಿ ಮೆರೆಸ್ತೀರಾ ನೀವು? ಸರ್ ನಾನು ಹೆಚ್ಚಿಗೆ ಘಾಟಿ ನಂದಿ, ನಮ್ಮ HCross ಅಂತ ಇಲ್ಲೇ ಜಾತ್ರೆ ಸೇರ್ತದೆ ಇಷ್ಟೇ. ಹಾಂ, ಇಲ್ಲೇ ಸಪ್ಲಮ್ ಅಂತ ಸೇರ್ತದೆ. ಇಷ್ಟಕ್ಕೆ ಹೋಗ್ತೀವಿ, ಇಲ್ಲಿ ಭಾಳ ದೂರ ಹೋಗಕ್ಕೆ ಹೋಗಲ್ಲ ನಾನು, ಯಾಕಂದರೆ ಮಾಲ್ ಜಾಸ್ತಿ ಇದಿರೋದ್ರಿಂದ ದೂರ ಹೊರಗಡೆ ಹೋಗಕ್ಕೆ ಕಷ್ಟ. ಈಗ ಅಲ್ಲಿ ನೋಡಿ, ಇದು ಹೇಮಗಿರಿ ಬೇಬಿಗೆ ಅಲ್ಲೆಲ್ಲ ಒಳ್ಳೆ ಪ್ರೈಸ್ ಪಡೆದವೆಲ್ಲ, ನೀವು ಒಳ್ಳೆ ಚಿನ್ನ ಬನ್ನಿ ಅಂತ ಹೇಳ್ತಾರೆ, ನನಗೆ ಹೋಗಕ್ಕೆ ಭಯ. ಇದು ಹೆಸರೇನಾರು ಇಟ್ಟಿದ್ದೀರಾ? ಇಟ್ಟಿದ್ದೀವಿ. ಇದು ನಂದಿ ಅಂತ, ಇದು ಈಶಾ ಅಂತ. ಇವಾಗ ಮಾರಬೇಕು ಅಂತಂದರೆ ಯಾವಾಗ ಮಾರ್ತೀರಾ, ಎಷ್ಟಕ್ಕೆ ಮಾರ್ತೀರಾ? 5 ಹೇಳ್ತಾ ಇದ್ದೀವಿ. ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಬಂದು ಕೂತ್ಕೊಂಡ್ರೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. 2 ಎಷ್ಟು ಅಲ್ಲ? ಈಗ ಇದು ಒಂದು ಸ್ವಲ್ಪ ಮುಂಚೆ ಬಿತ್ತು ಕಡೆ, ಈಗ ಇನ್ನೂ ಬಿದ್ದೈತೆ, ಹುಟ್ಟಿಲ್ಲ. ಸೊ ಇನ್ನೂ ಎಷ್ಟು ವರ್ಷ ಮೆರೆಸ್ಬೇಕಂತಿದ್ದೀರಾ? ಸರಿ, ಒಂದು 25 ವರ್ಷ ದನ ಇರ್ತವೆ. ಈಗ ಒಂದು ಕಿಕ್ಕ ಅವಾಗೆ, ಏನೋ ಅಲ್ಲಿ ದಬ್ಬಿಟ್ರೆ ಕಡೆ ಅಂತಲ್ಲ, ಈಗ ಒಂದು ಕಿಕ್ಕ ಅವಾಗೆ. ಸರ್ ಇದು ಹಸುಗಳು ಹಚ್ಚಕ್ಕೆ ಬಂದಾಗ ನನಗೆ ಟಾಪ್ ಕ್ವಾಲಿಟಿ ಬೇಕು, ಇದೆರಡರಲ್ಲಿ ಯಾವ್ದಾರು ಒಂದು ಆಯ್ಕೆ ಮಾಡಿ ಅಂತ ಕೇಳೋದು ಸಹಜ. ನೀವು ಯಾವ್ದು ಹೇಳ್ತೀರಾ ಎರಡರಲ್ಲೂ? ಎರಡೂ ಇದು ಮುಲುಗಿದ್ರೆ ಬಿಡೋಕ್ಕಿಲ್ಲ, ಇದು ಮುಲುಗ್ಬಿಟ್ರಿ ಹೇಳೆ ಹಂಗೆ ಮಂಡಿಗಲ್ಲಿ ಹಾಕಿ ಅದು ಹಸ ಕಟ್ತದೆ. ಇದು ನೋಡಿ ಹಸ ಕಟ್ತಾ ಇಲ್ಲ ಅವ್ರ ಹತ್ರ, ನಾನು ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಹಸ ಕಟ್ಸ್ತಾ ಇದ್ದೀನಿ ಇದನ್ನು. ಸೊ ನೀವು ಟ್ರೀಟ್ಮೆಂಟು ಮಾಡ್ತೀರಾ? ಓ, ಧಾರಾಳ. ಅದು ಹಸಿಗೆ ಆಗ ಇದು ಆರಕ್ಕೆ ಹೋದಾಗ ಅದು ಈಚೆಗೆ ತೆಗಿಲೇಬೇಡ, ನಾನು ತೆಗಿಸೋದು ನನ್ನ ಬಲ್ಲೆ. ಟ್ರೀಟ್ಮೆಂಟ್ ಒಂಥರಲ್ಲ ಸರ್, ಅದು ಏನಿರ್ಬೋದು, ದನ ಕರುವಿನ ಬಗ್ಗೆ ಏನಿರ್ಬೋದು. ನನ್ನ ಹತ್ರ ಟ್ರೀಟ್ಮೆಂಟ್ ಇದೆ, ದಯವಿಟ್ಟು ಅದು ಆಗ ಡಾಕ್ಟರ್ ಹತ್ರಕ್ಕೆ ಆಗದೆ ಇರೋರು ಬಂದರೆ ನಾನು ಅದನ್ನು ಪಕ್ಕ ಭಗವಂತನ ಇಚ್ಛೆನ ನಮ್ಮ ಇಚ್ಛೆನೋ ಗೊತ್ತಿಲ್ಲ, ನಾನು ಟ್ರೀಟ್ಮೆಂಟ್ ಕೊಡ್ತೀನಿ. ಸರ್ ಏನೇನು ಮೇವು ಹಾಕ್ತೀರಾ ಎರಡಕ್ಕೂ? ಸರ್ ಒಂದು ಟೈಮು ಒಂದು ಸ್ವಲ್ಪ ಹಸಿ ಮೇವು ಕೊಡ್ತೀವಿ, ಮಧ್ಯಾಹ್ನ ಇದು ರಾಗಿ ಹುಲ್ಲು ಕೊಡ್ತೀವಿ, ಸಂಜೆಗೆ ನೆಲ್ಲು ಕೊಡ್ತೀವಿ. ಕೈ ತಿಂಡಿಗಳು? ಕೈ ತಿಂಡಿಗಳು 10 ಕೊಡ್ತೀವಿ. ಏನೇನು ಕೊಡ್ತೀರಾ ಸರ್? ಸರ್ ವೆರೈಟಿ ಬೂಸಾಗಳು, ರವೆ ಗೋಧಿ ಅಕ್ಕಿ ನುಚ್ಚು ಇದು ಉರುಳಿ ಹಿಂಡಿ ಮತ್ತು ಇದು ಕಡಲೆ ಒಟ್ಟು ಇಂಥವೆಲ್ಲ ಸೇರಿ ಮಿಕ್ಸ್ ಮಾಡಿ ಜೋಳ ಉರುಳಿ ನುಚ್ಚು ಇವೆಲ್ಲ ಮಿಕ್ಸ್ ಮಾಡಿ ಒಂದು 10 ಐಟಮ್ ಕೊಟ್ಟು ನಾವು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಹಾಕಿ ತಿಂಡಿ ಕೊಡ್ತೀವಿ. ಸರ್ ಕ್ರಾಸಿಂಗ್ಗೆ ಎಲ್ಲೆಲ್ಲಿಂದ ಬರ್ತಾರೆ ಜನ? ಸರ್ ನೆಲಮಂಗಲ, ನಿನ್ನೆ ಏರ್ಪೋರ್ಟಿಂದ ಬಂದಿದೆ, ನಿನ್ನೆ 9 ರಾತ್ರಿಯಲ್ಲಿ ಈ ಕಡೆ ಕೋಲಾರ, ಬೆಂಗಳೂರು ಸುತ್ತಮುತ್ತ ಇನ್ನೂ ಆಚೆಗೆ
ಈ ಕಡೆಯಿಂದೆಲ್ಲ ಬರ್ತಾ ಇರ್ತವೆ. ಈ ಎಲ್ಲ ವಾಟ್ಸಪ್ಪಲ್ಲಿ ನೋಡ್ತಾರಲ್ಲ ಓರಿ ಚೆನ್ನಾಗಿದೆ ಅಂತ, ಆ ಕಡೆಯಿಂದೆಲ್ಲ ಬಂದು ಕ್ರಾಸಿಂಗ್ ಮಾಡಿಸ್ಕೊಂಡು ಹೋಯ್ತು. ಸರ್, ಕ್ರಾಸಿಂಗ್ ಎಷ್ಟು ಚಾರ್ಜ್ ಮಾಡ್ತೀರ? ಸರ್, ನಾವು 1,000 ಮಾಡಿದ್ದೀವಿ. ನಮ್ಮಲ್ಲಿ ಬರೋದು ಕಡಿಮೆ, ಆದ್ದರಿಂದ ಈ ತಳಿ ತಗೊಂಬಂದು ಇನ್ನು ಕಡಿಮೆ ಬಿಟ್ಟರೆ ಪ್ರಯೋಜನ ಆಗಲ್ಲ ಅಂತೇಳಿ ನಾವು 1,000 ಮಾಡಿದ್ದೀವಿ. ಕೆಲವು ಕಡೆ ಎಲ್ಲ 500 ಮಾಡಿದರೆ ಈ ಬೆಂಗಳೂರು ಆಚಿನವರು ಎಲ್ಲನೂ ಅಂದರೆ ಅವ್ರ ಕಡೆ ಹಸ ಬರ್ತವೆ. ನಮ್ಮ ಕಡೆ ಅಷ್ಟೊಂದು ಹಸ ಅಲ್ಲಿ ಈಗ ಚಾಲು ಆಗಿದ್ದಾವೆ. ತಿರುಗಿ ಈಗೇನು ತಳಿ ಇಟ್ಕೊಬೇಕು ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯದ ಮೇಲೆ ಒಂದು ವಾರಕ್ಕೆ 3-4 ಈ ಥರ ಬಂದ್ಕೊಂಡು ಬರ್ತವೆ. ಏನೋ ಇದು ನಡ್ಕೊಂಡು ಹೋಯ್ತಾವೆ, ತಿಂಡಿಗೆ ಮಾಡಿಸ್ಕೊತಾವೆ, ಏನು ತೊಂದರೆ ಇಲ್ಲ. ಬಂದಿಲ್ಲ ಅಂದರೆ ಏನು ರಾಶ್ ಗೀಶ್ ಏನಾಗ? ಏನಿಲ್ಲ ಏನಿಲ್ಲ, ಹಂಗೆಲ್ಲ ಏನಿಲ್ಲ, ಭಾಳ ಗತ್ ಮೇಲೆ ಇಟ್ಕೊಂಡಿದ್ದೀನಿ ಅಷ್ಟೇ. ನಾನು ಕ್ರಾಸಿಂಗ್ಗೆ ಎಷ್ಟು ಜನ ಬೇಕು ಸರ್ ಮೇಂಟೈನ್ ಮಾಡೋಕ್ಕೆ? ಏನಿಲ್ಲ ಸರ್, ನಾನು ಒಬ್ಬನೇ ಮಾಡ್ತೀನಿ, ನಾನು ಒಬ್ಬನೇ ಮಾಡ್ತೀನಿ. ಹಸಿನವ್ರು ಬಂದರೆ ಅದ್ರಿಗೆಲ್ಲ ವ್ಯವಸ್ಥೆನ ಇಟ್ಕೊಂಡಿದ್ದೀನಿ, ಅವರೊಂದು ಕಡೆಗೆ ಒಂದು ಕಡ್ಡಿ ಹಾಕ್ಕೊಂಡ್ರೆ ಸಾಕು, ಅವರೊಬ್ಬರು ನಾವೊಬ್ಬರು. ಮತ್ತು ದಿನಕ್ಕೆ ಎಷ್ಟು ಖರ್ಚು ಬೀಳ್ತದೆ ಇದು ಹೇಳಕ್ಕೆ ಸರ್? ಅದನ್ನು ನಾವು ಲೆಕ್ಕ ಮಾಡಿಲ್ಲ. ನಾವು ಏನು ತಿಂತೀವೋ ಆ ತಿಂಡಿನೆಲ್ಲ ಬೆಳಗ್ಗೆ ಸಾಯಂಕಾಲ ಹಿಡಿದಿದ್ದಂತೂ ನಾನು ಊಟ ತಿನ್ನಲ್ಲ. ಒಪ್ಕೋತೀರಾ? ಆ ಥರ ಫಸ್ಟ್ ಅವ್ಗೆ ಊಟ ಕೊಟ್ಟು ನಾನು ನೆಕ್ಸ್ಟ್ ಊಟ. ಸರ್, ಒಂಚೂರು ಎರಡದ್ದು ಸುಳಿಗಳು ಒಂಚೂರು ತೋರಿಸ್ಬಿಡಿ ಸರ್. ನೋಡಿ ಸರ್, ಈ ಸುಳಿ ಇದು ಕರೆಕ್ಟಾಗಿದೆ. ಇದು ಇಲ್ಲೊಂದು ಸುಳಿ ಇದೆ ನೋಡಿ, ಇಲ್ಲೊಂದು ಸುಳಿ ಇದೆ. ಇದು ಯಾವ ಸುಳಿ? ಅದು ಹಿಂದೆ ಹಿಂದಿನ ಸುಳಿ, ಕುಂಭ ಸುಳಿ ಅಂತ. ಇದು ಮುಂದಗಡೆ ಸುಳಿ ಅಂತ. ಈ ಕಿವಿ ಹತ್ರ ನೋಡಿ, ಈ ಒಂದು ಸುಳಿ ಕಾಣ್ತವೆ ಇಲ್ಲಿ, ಈ ಕಡೆಗೂ ಆ ಕಡೆಗೂ. ಆ ಗೋಪುರಿಂದ ಅದೊಂದು ಸುಳಿ, ಆ ಮಣಿಯಿಂದ ಈಚಿಗಿದ್ರೆ ಅದು ದಾವಣ ಸುಳಿ ಅಂತ. ಇದೇನಿಲ್ಲ, ಮಾಮೂಲಿ ಒಂದೊಂದೇ ಸುಳಿ ಎರಡಿಗೂ, ಎಲ್ಲ ಕರೆಕ್ಟಾಗಿದ್ದಾವೆ. ಇದರ ಬಗ್ಗೆ ಏನು ಸುಳಿಯೋದು ಬಗ್ಗೆ ಏನು ಕ್ರಾಸಿಂಗ್ ಏನಿಲ್ಲ. ಕಾಲು ಕೈ ಶುದ್ಧ, ನೇರ, ಭಾಳ ಶುದ್ಧ ನೋಡಿ. ಇದು ಮುಂದಿನ ತಾವು ಸುಳಿ ಕರೆಕ್ಟಾಗಿದೆ ನೋಡಿ, ಇಲ್ಲಿ ಹಿಂದೆ ಬನ್ನಿ. ಇದು ಇದು ಕರೆಕ್ಟಾಗಿದೆ. ಅಲ್ಲಿ ಗೋಪುರಿಂದೆ ನೋಡಿ, ಅಲ್ಲಿಗೆ ಹೋಗಿ, ಅದು ಕರೆಕ್ಟಾಗಿದೆ, ಎಲ್ಲ ಕರೆಕ್ಟಾಗಿದೆ. ಕೈ ಕಾಲು ಅಷ್ಟೇ ಭಾಳ ಶುದ್ಧ, ಗುಣ ನಡತೆ ಅಷ್ಟೇ ಭಾಳ ಶುದ್ಧ. ಅಂದರೆ ಸಾಫ್ಟ್ ಇರ್ಬೇಕಾದ್ರೆ ಮಗುವಿನ ಕೈಲಿ ಕೊಟ್ಟರು ಸಾಫ್ಟ್ ಇರ್ತವೆ, ರೇಗಾಡಿಸ್ಬಿಟ್ರೆ ಬ್ರಹ್ಮನಿಗೆ ಗೊತ್ತು ಆ ಥರ ಆಡ್ಬಿಡ್ತವೆ. ಈ ಸಾಕಾಣಿಕೆ ನೋಡಿದಾರಲ್ಲ ನಿಮ್ಮಂಥವ್ರು ಹೇಳ್ತಾರೆ, ಈ ಸಾಕಾಣಿಕೆ ಇಲ್ಲಿ ಇಲ್ಲ, ಭಾಳ ಸಾಕಿದ್ರಿ ನೀವು ಅಂತ. ಏನೋ ನಾವು ನಾಲ್ಕಾಳಕ್ಕೆ ನೋಡಿದವ್ರಿಗೆ ಚೆನ್ನಾಗಿ ಕಾಣಲಿ ಅಂತ ಸಾಕಿದ್ದೀನಿ. ಹಸಿಗೂ ಹಂಗೆ ಅರಸ್ತವೆ ಹಬ್ಬ ಅಂತಾರೆ. ಸಾಕಾಣಿಕೆ ಮಾತ್ರ ಚೆಂದ, ನಾನು ಅದ್ರ ಲೆಕ್ಕ ಮಾಡಿ ನನಗೆ ತಿಂಡಿ ಈ ಥರ ಕೊಡಬೇಕು, ನನಗೆ ಲೆಕ್ಕ ಸಿಗಬೇಕು ಅನ್ನೋದೇನಿಲ್ಲ. ನನ್ನ ಕೈಯಿಂದ ಹೋಯ್ತದೋ ಬರ್ತದೋ ನನಗೆ ಗೊತ್ತಿಲ್ಲ. ಸಾಕಾಣಿಕೆ ಚೆಂದ, ಅದೇ ಒಂದು ಶೋಕಿಗೆ ಮಾಡ್ತಾ ಇದ್ದೀರ ನಾವು. ಅದು ಏನಾದ್ರು ಹಾಕ್ಕೊಂಡ್ಲೆ, ಬಸವನ ಸಾಕಿದ್ವಿ, ಅದ್ರ ಋಣ ನಮ್ಮ ವಂಶಾಭಿವೃದ್ಧಿ ಬೆಳ್ಕೊಂಡು ಹೋಯ್ತಾ ಇರಲಿ ಅನ್ನೋದೇ ನಾಲ್ಕಾಳು ಉಪಯೋಗನೂ ಆಗಲಿ. ಆ ಥರ ಕೆಲವರಿಗೆಲ್ಲ ಹೇಳ್ತೀನಿ, ಹಸ ಒಂದು ಇಟ್ಕೊಂಡು ನೀವು ಅದ್ರ ಹಾಲು ಕುಡಿದು ನಿಮ್ಮ ಮಕ್ಕಳಿಗೂ ಉಣಿಸ್ರಿ, ಅದ್ರ ಪ್ರಯೋಜನವೇ ಬೇರೆ ಇರ್ತದೆ. ಸರ್, ಇದು ರೂಪಾಯಿ ಬಣ್ಣ ಹೆಂಗೆ ಮಾಡೋದು? ರೂಪಾಯಿ ಬಣ್ಣ ಅಂದರೆ ತಿಂಡಿ ಮೇಲೆ ಸ್ವಲ್ಪ ನಾವು ಈ ದನನ ಈಟಾಗಿ ಇಟ್ಕೋಬೇಕು, ಇಲ್ಲಾಂದರೆ ಚಳಿಗೆ ಬಿಟ್ಟು ಅಷ್ಟು ಕಪ್ಪು ಬಣ್ಣಿಗೆ ಬರೋದು ವರಿ. ಚಳಿಗಾಲದಲ್ಲಿ ಏನು ಮಾಡ್ತೀರ ಹಂಗಾದ್ರೆ? ಚಳಿಗಾಲದಲ್ಲಿ ನೋಡಿ ಫೋಕಸ್ ಹಾಕ್ಬಿಡ್ತೀವಿ, ಫೋಕಸ್ ಹಾಕ್ಬಿಟ್ಟು ಈಟ್ ಕುಲ್ಲ ಇಟ್ಕೊತೀನಿ. 8 ಚಳಿಗಾಲದಲ್ಲಿ 9 ಗಂಟೆವರೆಗೂ ಈಚೆಗೆ ಬಿಡೋಲ್ಲ, ಅಲ್ಲಿ ಆಚೆಗೆ ತಗೊಂಡು ಕಟ್ಬಿಡ್ತೀನಿ. ಅಲ್ಲಿ ಎಲ್ಲ ಈ ಥರ ನಿಂತೇ ಇರ್ತವೆ ಆಚೆ ಕಡೆ. ಅಲ್ಲಿ ಆಮೇಲೆ 12 ಗಂಟೆ ಆದಮೇಲೆ ಇಲ್ಲಿ ಮೇವು ಕಟ್ತೀನಿ, ಮೇವು ಕಟ್ಟಾದ್ಮೇಲೆ ಕೆಳಗಡೆ ಕಟ್ಬಿಟ್ಟು ಈಟಾದರೆ ರೋಮಗಳು ಉದುರು, ಈಟಾದರೆ ರೋಮ ಗ್ರಿಪ್ ಇರ್ತವೆ. ಚಳಿ ಹೋದಷ್ಟೂ ಇವು ರೋಮ ದಪ್ಪ ಬರೋದು ಜಾಸ್ತಿ, ರೋಮ ಉದುರೋದಿಲ್ಲ ಸರ್, ವೈಟ್ ಇರೋಲ್ಲ ಕಪ್ಪ. ಯುವ ರೈತರಿಗೆ ಏನು ಅಂತೀರಾ ಕಟ್ಟೋರಿಗೆ? ಎಲ್ಲರೂ ಈ ಥರ ಮಾಡ್ಕೊಂಡು ಆದ್ರೆ ಊಟ ತಿನ್ಕೊಂಡು ಎಲ್ಲ ಆರೋಗ್ಯವಾಗಿರ್ಬೇಕು ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ. ಎಲ್ಲರೂ ಆ ಥರ ಮಾಡಿದ್ರೆ ಅವ್ರು ಗಟ್ಟಿಮುಟ್ಟಾಗೂ ಇರ್ತಾರೆ, ಅವ್ರಿಗೆ ಯಾವ ಕಾಯಿಲೆಯೂ ಬರೋದಿಲ್ಲ. ಈಗ ವಿದೇಶಿ ತಳಿ ಅಂತಂದ್ಬಿಟ್ಟು ಬಂದ್ಬಿಟ್ಟು ಈ ಕೆಲವು ಕಾಯಿಲೆ ರುಜುವಿಗೆ ಬೇಕಾದಷ್ಟು ಈಗ ವ್ಯತ್ಯಾಸಗಳಾಗ್ಬಿಟ್ಟಾರೆ. ಇಂಥದನ್ನೆಲ್ಲ ಹಿಂದಿನ ಪೀಳಿಗೆಯನ್ನು ಮರೆತು ಬಿಟ್ಟವ್ರೆ ಎಲ್ಲ ಜನ. ಈಗ ಅದನ್ನೇ ಬಳಸ್ಬೇಕು ಅನ್ನೋದೇ ನಮ್ಮದೊಂದು ಅಭಿಪ್ರಾಯ. ಸೊ ನಮ್ಮ ವೀಕ್ಷಕರು ಯಾರು ಕ್ರಾಸಿಂಗ್ಗೆ ಬೇಕಂತ ಹೇಳಿದ್ರೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಧಾರಾಳವಾಗಿ ಕಳಿಸ್ಬೋದು. ಧಾರಾಳವಾಗಿ 9986066939. ಸರಿ ಸರ್, ಧನ್ಯವಾದಗಳು. ಧನ್ಯ ಸರ್. ಸರ್, ಇದು ನೋಡಿ ಕವರ್ ಅಂತ ಇದು. ಈ ಹಸ ಈ ಕಡೆ ಆ ಕಡೆ ಅಲಗಬಾರ್ದು, ಏನೋ ವರಿಗೆ ಆರಿಸೋ ಹೊತ್ತಿನಾಗ ಈ ಕಡೆ ಆ ಕಡೆ ಆರಿಸಿದ್ರೆ ವರಿಗೆ ಇದು ಏಟಾಯ್ತದೆ. ಆದ್ದರಿಂದ ಏನು ಮಾಡ್ತೀವಿ, ಈ ಕವರ್ಗೆ ಹಾಕ್ಬಿಟ್ಟು ಈ ಮೇಲೆ ಒಂದು ಹಗ್ಗ ಹಾಕ್ತೀವಿ.
ಆ ಸೈಡಲ್ಲಿ ಒಂದು ಕಡ್ಡಿ ಹಾಕೋಬಿಡ್ತೀವಿ. ಹಸುಮೂತಿ ಇಲ್ಲಿ ಬರುತ್ತೆ, ಹಸುಮೂತಿ ಈ ಕಡೆ ಇರ್ತದೆ ನಮ್ಮ ಕಡೆ. ಕಟ್ಟಾಕ್ತೀರಾ ಅಲ್ಲಿ ಮೇಲೆ ಇದು ಕಟ್ಬಿಡ್ತೀವಿ, ಅಳ್ಳಾಡ್ಬಾರ್ದು ಅಂತ. ಅಳ್ಳಾಡ್ಬಾರ್ದು, ಅದು ಅಳ್ಳಾಡಿ ಏನಾದ್ರು ಮಲಗ್ಬಿಟ್ರೆ ಇದಾಗ ಅವರಿಗೆ ಇದೇ ಆಗ್ಬಿಡ್ತದೆ. ಇದು ಏನು ಕಡ್ಡಿ ಇದು? ಇದು ನೋಡಿ ಸೈಡ್ಗೆ ಹಾಕೊಂತೀವಿ ಹಸಿಗೆ. ಕೆಳಗಡೆಯಿಂದ ಮೇಲೆ? ಕೆಳಗಡೆಯಿಂದ. ಕೆಳಗಡೆಯಿಂದ ಕಾಲು ಒದಿಬಾರ್ದು ಅಂದ್ಬಿಟ್ಟು. ಕಾಲು ಒದಿಬಾರ್ದು, ಈ ಕಡೆ ಕಡೆ ಅದು ಬೀಳಬಾರ್ದು. ಹಾಂ, ಕ್ರಾಸ್ ನೀಟಾಗಿ ನಿಂತ್ಕೊಂಡಿದ್ರೆ ಓರಿ ಆರಿಸೋದಕ್ಕೆ ಭಾಳ ನೀಟ್ ಇರ್ತದೆ. ಯಾವ ತೊಂದರೆನೂ ಓರಿಗೆ ತೊಂದರೆ ಆಗಲ್ಲ, ಇಲ್ಲಾಂದ್ರೆ ಓರಿಗೆ ತೊಂದರೆ ಆಯ್ತು.